नमस्ते नन्न प्रीतिय मक्कळे, हेगिद्दीरि? चेन्नागिद्दीर? पाठ प्रारंभिसुव मोदलु नावु हिंदिन तरगतियल्लि कलित विषयवन्नु नेनपिसिकोंडु पाठद कडेगे सागोण। हिंदिन तरगतियल्लि नावु यावदर बग्गे कलितिद्देवे? सस्यगळ कुरितु, मरगळ कुरितु, बेरुगळ कुरितु कलितिद्देवे। ಎಷ್ಟು ವಿಧದ ಬೇರುಗಳ ಬಗ್ಗೆ ಕಲ್ತಿದ್ದೇವೆ? ಎರಡು ವಿಧದ ಬೇರುಗಳ ಬಗ್ಗೆ ಕಲ್ತಿದ್ದೇವೆ। ಆ ಎರಡು ವಿಧದ ಬೇರುಗಳು ಯಾವುವು? ಒಂದು ತಾಯಿ ಬೇರು, ಇನ್ನೊಂದು ನಾರು ಬೇರು। ಕಳೆದ ತರಗತಿಯಲ್ಲಿ ನಾನು ನಿಮಗೆ ಒಂದು ಮನೆ ಕೆಲಸ ಕೊಟ್ಟಿದ್ದೆ, ತಾಯಿ ಬೇರು ವ್ಯೂಹದ ಮತ್ತು ನಾರು ಬೇರು ವ್ಯೂಹದ ಚಿತ್ರ ಬಿಡಿಸಲು ಹೇಳಿದ್ದೆ। ತಾಯಿ ಬೇರು ವ್ಯೂಹದ ಮತ್ತು ನಾರು ಬೇರು ವ್ಯೂಹದ ಚಿತ್ರವನ್ನು ಬಿಡಿಸಿದಿರಲ್ಲ, ಓಕೆ, ವೆರಿ ಗುಡ್। ಈ ದಿನ ನಾವು ಆ ತಾಯಿ ಬೇರು ವ್ಯೂಹ ಮತ್ತು ನಾರು ಬೇರು ವ್ಯೂಹದ ವಿಶೇಷತೆಗಳನ್ನು ನಮ್ಮ ಪರಿಸರ ನೋಟ ಪುಸ್ತಕದಲ್ಲಿ ಬರೆಯೋಣ। ಈಗ ಮೊದಲು ತಾಯಿ ಬೇರು ವ್ಯೂಹ, ತಾಯಿ ಬೇರು ವ್ಯೂಹದ ವಿಶೇಷತೆಯನ್ನು ನಾವು ಪರಿಸರ ನೋಟ ಪುಸ್ತಕದಲ್ಲಿ ಬರೆಯೋಣ। ಈಗ ತಾಯಿ ಬೇರು ವ್ಯೂಹದ ವಿಶೇಷತೆಗಳನ್ನು ನಾವು ಕಳೆದ ತರಗತಿಯಲ್ಲಿ ಕಲಿತಿದ್ದೇವೆ ಅಲ್ಲವೇ? ಎಲ್ಲರಿಗೆ ನೆನಪಿದೆಯಲ್ಲ ತಾಯಿ ಬೇರು ವ್ಯೂಹ ಏನು ಅಂತ ನಾವು ನೋಡಿದ್ದೇವೆ। ಈಗ ಆ ತಾಯಿ ಬೇರು ವ್ಯೂಹದ ವಿಶೇಷತೆಯನ್ನು ನಾವು ಈ ದಿನದ ತರಗತಿಯಲ್ಲಿ ನಾವು ನೋಡೋಣ। ತಾಯಿ ಬೇರು ವ್ಯೂಹದ ವಿಶೇಷತೆಗಳನ್ನು ನಾವೀಗ ಬರೆಯೋಣ। ಕಾಂಡದ ಬುಡದಿಂದ ಕೆಳಭಾಗಕ್ಕೆ ಬೆಳೆದಿರುವ ಒಂದು ತಾಯಿ ಬೇರು ಮತ್ತು ಅದರಿಂದ ಬೆಳೆದಿರುವ ಶಾಖ ಬೇರುಗಳು ಸೇರಿಕೊಂಡಿರುವ ಬೇರು ವ್ಯೂಹವು ತಾಯಿ ಬೇರು ವ್ಯೂಹವಾಗಿದೆ। ನೋಡಿ, ಏನು ತಾಯಿ ಬೇರು ವ್ಯೂಹ ಅಂದರೆ ಕಾಂಡದ ಬುಡದಿಂದ ಕೆಳಭಾಗಕ್ಕೆ ಬೆಳೆದಿರುವ ಒಂದು ತಾಯಿ ಬೇರು ಮತ್ತು ಅದರಿಂದ ಬೆಳೆದಿರುವ ಕೆಲವು ಶಾಖ ಬೇರುಗಳು ಸೇರಿಕೊಂಡಿರುವ ಬೇರು ವ್ಯೂಹವು ತಾಯಿ ಬೇರು ವ್ಯೂಹವಾಗಿದೆ। ನೋಡಿ, ಈ ಚಿತ್ರವನ್ನು ಗಮನಿಸಿ। ಈ ವರ್ಗದ ಬೇರುಗಳಲ್ಲಿ ಬುಡದಿಂದ ಕೆಳಕ್ಕೆ ದಪ್ಪವಾದ ಒಂದು ಬೇರು ಕಂಡುಬರುತ್ತದೆ। ಚಿತ್ರದಲ್ಲಿ ನಮಗೆ ಕಾಣಬಹುದು, ಈ ವರ್ಗದ ಬೇರುಗಳಲ್ಲಿ ಬುಡದಿಂದ ಕೆಳಕ್ಕೆ ದಪ್ಪವಾದ ಒಂದು ಬೇರು ಕಂಡುಬರುತ್ತದೆ। ಆ ಬೇರಿನಿಂದ ಅನೇಕ ಬೇರುಗಳು ಬೆಳೆದಿರುತ್ತವೆ। ನೋಡಿ ಇಲ್ಲಿ, ಆ ಬೇರಿನಿಂದ ಅಲ್ಲವೇ ಅರೆ ಅನೇಕ ಬೇರುಗಳು ಬೆಳೆದಿರುವುದು ನಮಗೆ ಕಂಡುಬರುತ್ತದೆ। ಆ ಬೇರಿನಿಂದ ಅನೇಕ ಬೇರುಗಳು ಬೆಳೆದಿವೆ। ದಪ್ಪವಾದ ಬೇರು ಉದ್ದವಾಗಿದೆ, ಹೌದು, ಇದೊಂದು ದಪ್ಪವಾದ ಬೇರು ನಮಗೆ ಕಾಣಿಸ್ತಾ ಇದೆ। ಏನಾಗಿದೆ ಅದು? ಉದ್ದವಾಗಿದೆ, ಅದು ಉದ್ದವಾಗಿದೆ, ಸ್ವಲ್ಪ ಉದ್ದವಾದ ಬೇರು ಅದು, ದಪ್ಪವಾದ ಬೇರು ಉದ್ದವಾಗಿದೆ। ಈ ಉದ್ದವಾದ ಬೇರು ಮಣ್ಣಿನ ಆಳಕ್ಕೆ ಬೆಳೆಯುತ್ತದೆ। ಈ ಉದ್ದವಾದ ಬೇರು ಮಣ್ಣಿನ ಆಳಕ್ಕೆ ಬೆಳೆಯುತ್ತದೆ ಅಂದ್ರೆ ಮಣ್ಣಿನ ತುಂಬಾ ಮಣ್ಣಿನಲ್ಲಿ ಅಡಿಗೆ ಹೋಗಿ ಈ ಬೇರು ಬೆಳೆಯುತ್ತದೆ। ಅರ್ಥ ಆಯ್ತಲ್ಲ? ಈ ವಿಶೇಷತೆಗಳನ್ನು ಈಗ ನೀವು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೀಬೇಕು, ಚಿತ್ರ ಬಿಡಿಸಿ, ಹಾಗೂ ಆ ಬೇರಿನ ವಿಶೇಷತೆಯನ್ನು ನಿಮ್ಮ ಪರಿಸರ ನೋಟ್ ಪುಸ್ತಕದಲ್ಲಿ ಬರೀಬೇಕು। ಈಗ ಇನ್ನೊಂದು ವಿಧದ ಬೇರು ನಾವು ನೋಡಿದ್ದೇವೆ। ಸಸ್ಯದ ಬುಡದಿಂದ ಬೆಳೆಯುವ ಒಂದೇ ರೀತಿಯಾದ ಅನೇಕ ಬೇರುಗಳು ಸೇರಿಕೊಂಡಿರುವ ಬೇರು ವ್ಯೂಹವು ನಾರು ಬೇರು ವ್ಯೂಹವಾಗಿದೆ।
ಇಲ್ಲಿ ಈ ಚಿತ್ರವನ್ನು ನಿಮಗೆ ನೋಡಬಹುದು. ಈ ಚಿತ್ರದಲ್ಲಿ ಈ ಬೇರುಗಳನ್ನು ನೀವು ನಾರು ಬೇರುಗಳನ್ನು ನೀವು ಗಮನಿಸಿ ನೋಡಿ ಎಲ್ಲ ಬೇರುಗಳು ಹೇಗಿವೆ ಎಲ್ಲಾ ಬೇರುಗಳು ಒಂದೇ ರೀತಿಯಾಗಿವೆ ಆ ಬೇರಿನಲ್ಲಿ ಏನಾದರೂ ನಮಗೆ ವ್ಯತ್ಯಾಸ ಕಂಡುಬರುತ್ತದೆಯಾ ಇಲ್ಲವಲ್ಲ ಈ ಬೇರುಗಳ ನಡುವೆ ಏನು ವ್ಯತ್ಯಾಸ ನಮಗೆ ಕಂಡುಬರುತ್ತದೆ ಎಲ್ಲ ಬೇರುಗಳು ಒಂದೇ ರೀತಿಯಾಗಿವೆ ಆಕಾರದಲ್ಲಿ ಏನು ವ್ಯತ್ಯಾಸವಿಲ್ಲ ಬೇರುಗಳು ಒಂದಕ್ಕೊಂದು ಸಮಾನವಾಗಿವೆ ಬೇರುಗಳ ಗಾತ್ರ ಒಂದೇ ರೀತಿ ಇದೆ ಆಕಾರ ಕೂಡ ಒಂದೇ ರೀತಿ ಇದೆ ನಾರು ಬೇರು ವ್ಯೂಹ ಎಂದರೆ ಏನು ಸಸ್ಯದ ಬುಡದಿಂದ ಬೆಳೆಯುವ ಒಂದೇ ರೀತಿಯಾದ ಅನೇಕ ಬೇರುಗಳು ಸೇರಿಕೊಂಡಿರುವ ಬೇರು ವ್ಯೂಹವು ನಾರು ಬೇರು ವ್ಯೂಹವಾಗಿದೆ ಈ ಬೇರುಗಳ ವಿಶೇಷತೆ ಏನು ಈ ಬೇರುಗಳು ಸಪೂರವಾಗಿವೆ ಬೇರುಗಳ ಆಕಾರ ಒಂದೇ ರೀತಿಯಾಗಿದೆ ಹಾಗೂ ಬೇರುಗಳು ಎಲ್ಲಿಂದ ಬೆಳೆದಿವೆ ಸಸ್ಯದ ಬುಡದಿಂದ ಬೆಳೆದಿವೆ ಸರಿ ಆದರೆ ತಾಯಿ ಬೇರು ವ್ಯೂಹದ ವಿಶೇಷತೆಯನ್ನು ನಾವು ಬರೆದಿದ್ದೇವೆ ನಾರು ಬೇರು ವ್ಯೂಹದ ವಿಶೇಷತೆಯನ್ನು ನಾವು ಬರೆದಿದ್ದೇವೆ ಈಗ ನಮಗೆ ತಾಯಿ ಬೇರು ಗುರುತಿಸಲು ಸಾಧ್ಯವಾಗಿದೆ ಈಗ ಒಂದು ಸಸ್ಯವನ್ನು ನೋಡಿ ಅದರ ಬೇರು ವ್ಯೂಹವನ್ನು ನಮಗೆ ಗುರುತಿಸಲು ಸಾಧ್ಯವಾಗುತ್ತದೆ ಸಸ್ಯದ ಬೇರುಗಳನ್ನು ನೋಡಿ ಇದು ತಾಯಿ ಬೇರಾ ಅಥವಾ ನಾರು ಬೇರಾ ಎಂದು ನಮಗೆ ಗುರುತಿಸಲು ಸಾಧ್ಯವಾಗುತ್ತದೆ ಈಗ ನಾವು ತಾಯಿ ಬೇರು ವ್ಯೂಹವಿರುವ ಹಾಗೂ ನಾರು ಬೇರು ವ್ಯೂಹವಿರುವ ಕೆಲವು ಮರಗಳ ಮತ್ತು ಗಿಡಗಳ ಪಟ್ಟಿ ತಯಾರಿಸೋಣ ಈಗ ಪಟ್ಟಿಯ ಮೇಲೆ ನಾವಿಗಲ್ಲಿ ಬರೆಯುವ ತಾಯಿ ಬೇರು ವ್ಯೂಹ ಮೊದಲಿಗೆ ನಾವು ತಾಯಿ ಬೇರು ವ್ಯೂಹವಿರುವ ಕೆಲವು ಮರಗಳ ಪಟ್ಟಿ ಮಾಡೋಣ ಯಾವುದು ತಾಯಿ ಬೇರು ವ್ಯೂಹವಿರುವ ಕೆಲವು ಮರಗಳ ಹೆಸರುಗಳನ್ನು ಹೇಳಿ ನೋಡ ಹಲಸಿನ ಮರ ಮಾವಿನ ಮರ ನುಗ್ಗೆಕಾಯಿ ಮರ ಪೇರಳೆ ಮರ ಸೀತಾಫಲ ಮರ ಗೇರು ಮರ ಮಾವಿನ ಮರ ಈಗ ತಾಯಿ ಬೇರು ವ್ಯೂಹವಿರುವ ಕೆಲವು ಸಸ್ಯಗಳ ಹೆಸರುಗಳನ್ನು ಹೇಳಿ ಮೊದಲಿನ ತರಗತಿಯಲ್ಲಿ ನಾವು ಕೆಲವು ಸಸ್ಯಗಳ ಪರಿಚಯ ಮಾಡಿದ್ದೇವೆ ಕೆಲವು ತಾಯಿ ಬೇರುವಿರುವ ಸಸ್ಯಗಳ ಹೆಸರುಗಳನ್ನು ಹೇಳಿ ನೋಡೋಣ ಒಂದೊಂದಾಗಿ ಹೇಳಿ ಯಾವುದು ದಾಸವಾಳ ಚೆಂಡುಗು ಗುಲಾಬಿ ಹರಿವೆ ಸಂಪಿಗೆ ಅಲಸಂದೆ ಅಲಸಂದೆ ಏನಾಗಿದೆ ತರಕಾರಿ ಗಿಡ ಅಲ್ವಾ ಅಲಸಂದೆ ಟೊಮ್ಯಾಟೊ ಮೆಣಸು ಮೆಣಸಿನ ಗಿಡ ಅದು ಕೂಡ ತಾಯಿ ಬೇರು ಈಗ ನಿಮಗೆ ತಾಯಿ ಬೇರು ವ್ಯೂಹದ ಪಟ್ಟಿ ದೊರಕಿದೆ ಈಗ ಈ ತಾಯಿ ಬೇರು ವ್ಯೂಹದ ಸಸ್ಯಗಳ ಹಾಗೂ ಮರಗಳ ಪಟ್ಟಿಯನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ನೀವು ಬರಿಬೇಕು ಈಗ ನಾರು ಬೇರು ವ್ಯೂಹವಿರುವ ಕೆಲವು ಮರಗಳ ಹಾಗೂ ಸಸ್ಯಗಳ ಪಟ್ಟಿ ಮಾಡೋಣ ಈಗ ಒಂದೊಂದಾಗಿ ಹೇಳಿ ನಾರು ಬೇರು ವ್ಯೂಹದ ಮರಗಳ ಹೆಸರುಗಳನ್ನು ಹೇಳಿ ನೋಡೋಣ ಯಾವುದು ತೆಂಗಿನ ಮರ ಅಡಿಕೆ ಮರ ಬಿದಿರು ಹುಲ್ಲು ಬಾಳೆ ಜೋಳ ಗೋಧಿ ಅಲ್ವಾ ಇದನ್ನು ಕೂಡ ನೀವು ನಿಮ್ಮ ಪರಿಸರ ನೋಟ್ ಪುಸ್ತಕದಲ್ಲಿ ಬರೆಯಬೇಕು ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ವಿವಿಧ ರೀತಿಯ ಸಸ್ಯಗಳಿವೆ ಕೆಲವು ಔಷಧೀಯ ಸಸ್ಯಗಳಿವೆ ಕೆಲವು ಹೂವಿನ ಸಸ್ಯಗಳಿವೆ ಇನ್ನು ಕೆಲವು ತರಕಾರಿ ಸಸ್ಯಗಳು ಕೂಡ ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಇವೆ ಈ ಸಸ್ಯಗಳನ್ನು ನೀವು ವೀಕ್ಷಿಸಿ ಅದರ ಬೇರು ವ್ಯೂಹವನ್ನು ಗಮನಿಸಬೇಕು ಈ ಸಸ್ಯಗಳ ಬೇರು ವ್ಯೂಹವನ್ನು
ಗಮನಿಸಿ ಅದು ತಾಯಿ ಬೇರ ಅಥವಾ ನಾರು ಬೇರ ಎಂದು ನೀವು ತಿಳಿದುಕೊಳ್ಳಬೇಕು ಈ ಸಸ್ಯಗಳ ಬೇರು ವ್ಯೂಹವನ್ನು ನೀವು ಏನು ಮಾಡಬೇಕು ಈ ಸಸ್ಯಗಳ ಬೇರು ವ್ಯೂಹವನ್ನು ನೀವು ಗಮನಿಸಿ ಅದು ತಾಯಿ ಬೇರ ಅಥವಾ ನಾರು ಬೇರ ಎಂದು ತಿಳಿದು ಆ ತಾಯಿ ಬೇರು ವ್ಯೂಹದ ಸಸ್ಯಗಳನ್ನು ತಾಯಿ ಬೇರು ವ್ಯೂಹದ ಪಟ್ಟಿಯಲ್ಲಿ ಬರೆಯಬೇಕು ನಾರು ಬೇರು ವ್ಯೂಹದ ಸಸ್ಯಗಳನ್ನು ನಾರು ಬೇರು ವ್ಯೂಹದ ಪಟ್ಟಿಯಲ್ಲಿ ಬರೆಯಬೇಕು ಹೀಗೆ ಈ ಪಟ್ಟಿಯನ್ನು ನೀವು ಪೂರ್ತಿಗೊಳಿಸಬೇಕು ಹಾಗೂ ನಿಮ್ಮ ಅಧ್ಯಾಪಕರಿಗೆ ನೀವು ಬರೆದ ಪಟ್ಟಿಯನ್ನು ಕಳಿಸಬೇಕು ಬೇರುಗಳು ಪೂರ್ಣವಾಗಿ ರೂಪುಗೊಳ್ಳದ ಸಸ್ಯ ವಿಭಾಗಗಳನ್ನು ತಾಯಿ ಬೇರು ವ್ಯೂಹ ನಾರು ಬೇರು ವ್ಯೂಹ ಎಂದು ವರ್ಗೀಕರಿಸಲು ಸಾಧ್ಯವಿಲ್ಲ ಸಸ್ಯ ಲೋಕವನ್ನು ಐದು ವಿಭಾಗಗಳಾಗಿ ವರ್ಗೀಕರಿಸಲಾಗಿದೆ ಆ ಐದು ವಿಭಾಗಗಳು ಮೊದಲನೆಯದು ಆಲ್ಗೆ ಈ ಆಲ್ಗೆಗಳನ್ನು ನಾವು ಶೈವಲಗಳು ಎಂದು ಕರೆಯುತ್ತೇವೆ ಇದರ ಇನ್ನೊಂದು ಹೆಸರು ಪಾಚಿ ನಮ್ಮ ಕೆಲವೊಂದು ಹಳ್ಳಿಗಳಲ್ಲಿರುವ ಹೊಂಡದಲ್ಲಿ ಹಸಿರು ನೀರನ್ನು ನಾವು ಕಾಣಬಹುದು ಯಾಕೆ ಈ ಹೊಂಡದಲ್ಲಿರುವ ನೀರು ಹಸಿರು ಬಣ್ಣದಲ್ಲಿರುವುದು ನಿಮಗೆ ತಿಳಿದಿದೆಯಾ ನಿಮಗೆ ಗೊತ್ತಾ ಮಕ್ಕಳೇ ಇಲ್ಲಿ ನೋಡಿ ಮಕ್ಕಳೇ ಈ ಹೊಂಡದಲ್ಲಿರುವ ನೀರು ಹಸಿರು ಬಣ್ಣದಲ್ಲಿದೆ ಯಾಕೆ ಈ ನೀರು ಹಸಿರು ಬಣ್ಣದಲ್ಲಿದೆ ಯಾಕೆ ಈ ಒಂದು ಹೊಂಡದಲ್ಲಿರುವ ನೀರು ಹಸಿರು ಬಣ್ಣದಲ್ಲಿದೆ ಎಂದು ಹುಡುಕುತ್ತಾ ಹೋದಾಗ ಇದಕ್ಕೆ ಕಾರಣ ಎಂದರೆ ನಮ್ಮ ಬಹುಕೋಶೀಯ ಶೈವಲಗಳು ಅಥವಾ ಆಲ್ಗೆಗಳು ಎಂದು ತಿಳಿದು ಬಂತು ಈ ಆಲ್ಗೆಗಳು ಗುಂಪು ಗುಂಪಾಗಿ ಸೇರಿಕೊಂಡು ಒಂದು ರಾಸಾಯನಿಕ ವಸ್ತುಗಳನ್ನು ಶ್ರವಿಕೆ ಮಾಡುತ್ತೆ ರಾಸಾಯನಿಕ ವಸ್ತುವನ್ನು ಶ್ರವಿಕೆ ಮಾಡಿದಾಗ ಈ ಹೊಂಡದಲ್ಲಿರುವಂತ ಎಲ್ಲಾ ನೀರು ಹಸಿರು ಬಣ್ಣ ಆಗುತ್ತೆ ಈಗ ಈ ಆಲ್ಗೆಗಳಲ್ಲಿ ಮೂರು ಗುಂಪುಗಳಿವೆ ಮೊದಲನೇ ವಿಭಾಗ ಕೆಂಪು ಶೈವಲಗಳು ಈ ಚಿತ್ರದಲ್ಲಿ ನೀವು ಏನು ನೋಡ್ತೀರಿ ಈ ಹೊಂಡದಲ್ಲಿರುವ ನೀರು ಕೆಂಪು ಬಣ್ಣದಲ್ಲಿದೆ ಯಾಕೆ ಈ ಹೊಂಡದಲ್ಲಿರುವ ನೀರು ಕೆಂಪು ಬಣ್ಣದಲ್ಲಿ ಕಾಣಿಸ್ತಾ ಇದೆ ಇದು ಯಾಕೆ ಈ ನೀರು ಕೆಂಪು ಬಣ್ಣದಲ್ಲಿದೆ ಯಾಕೆಂದರೆ ನಮಗೆ ಗೊತ್ತು ಎಲ್ಲ ಸಸ್ಯಗಳಲ್ಲಿ ಹರಿತು ಎಂಬ ಒಂದು ವರ್ಣಕ ಇದ್ದೇ ಇರುತ್ತದೆ ಒಂದು ಸಸ್ಯ ಅಂತ ಹೇಳುವಾಗ ಅದರಲ್ಲಿ ಹರಿತು ಎಂಬ ವರ್ಣಕ ಇದ್ದೇ ಇರುತ್ತದೆ ಹರಿತು ಇದ್ದ ಕಾರಣ ಸಸ್ಯದ ಎಲೆ ಹಸಿರು ಬಣ್ಣದವಾಗಿ ನಮಗೆ ಕಂಡುಬರುತ್ತದೆ ಈ ಕೆಂಪು ಬಣ್ಣದ ಆಲ್ಗೆಗಳಲ್ಲಿ ಹಸಿರು ವರ್ಣಕ ಅದು ಹರಿತು ಹರಿತು ಮತ್ತು ಫೈಕೋ ಎರಿಟ್ರಿನ್ ಎಂಬ ವರ್ಣಕಗಳು ಸೇರಿ ಇಲ್ಲಿ ಈ ಹೊಂಡದಲ್ಲಿರುವ ನೀರು ನಮಗೆ ಕೆಂಪು ಬಣ್ಣದಲ್ಲಿ ಕಾಣಿಸ್ತಾ ಇದೆ ಅಂದರೆ ಈ ಹೊಂಡದಲ್ಲಿರುವ ನೀರು ಕೆಂಪು ಬಣ್ಣದಲ್ಲಿರಲು ಕಾರಣ ಇದರಲ್ಲಿರುವ ವರ್ಣಕ ಹರಿತು ಮತ್ತು ಫೈಕೋ ಎರಿಟ್ರಿನ್ ಆಗಿದೆ ಈ ಕೆಂಪು ಬಣ್ಣದಲ್ಲಿ ಕಂಡುಬರುವ ಶೈವಲಗಳನ್ನು ಕೆಂಪು ಶೈವಲಗಳು ಅಥವಾ ಕೆಂಪು ಆಲ್ಗೆಗಳು ಎಂದು ನಾವು ಕರೆಯುತ್ತೇವೆ ಇದರಲ್ಲಿ ಎರಡನೇ ವಿಭಾಗ ಕಂದು ಶೈವಲಗಳು ಅಥವಾ ಕಂದು ಆಲ್ಗೆ ಈ ಒಂದು ಹೊಂಡದಲ್ಲಿ ನಮಗೆ ನೀರು ಕಂದು ಬಣ್ಣದಲ್ಲಿ ಕಂಡುಬರುತ್ತದೆ ಯಾಕೆ ಈ ಹೊಂಡದಲ್ಲಿರುವ ನೀರು ಕಂದು ಬಣ್ಣದಲ್ಲಿ ಕಂಡುಬರುತ್ತದೆ ಯಾಕೆಂದರೆ ಈ ಶೈವಲಗಳಲ್ಲಿ ಅಂದರೆ ಆಲ್ಗೆಗಳಲ್ಲಿ ಏನಾಗಿದೆ ಹರಿತಿನ ಜೊತೆಗೆ ಇನ್ನೊಂದು ವರ್ಣಕ ಸೇರಿದೆ ಯಾವುದದು ಇನ್ನೊಂದು ವರ್ಣಕ ಅದು ಸಾಂಥೋಫಿಲ್ ಅಂದರೆ ಸಾಂಥೋಫಿಲ್ ಎಂಬ ಹರಿತಿನ ಜೊತೆಗೆ ಸಾಂಥೋಫಿಲ್ ಎಂಬ ವರ್ಣಕಗಳು ಸೇರಿ ಈ ಒಂದು ಹೊಂಡದಲ್ಲಿರುವ ನೀರು ನಮಗೆ ಕಂದು ಬಣ್ಣದಲ್ಲಿ ಕಂಡುಬರುತ್ತದೆ
ಅರ್ಥ ಆಯ್ತಾ ಮಕ್ಕಳೇ ಈಗ ಈ ಚಿತ್ರದಲ್ಲಿ ನಿಮಗೆ ನೋಡಬಹುದು ಈ ಹೊಂಡದಲ್ಲಿರುವ ನೀರೇನಾಗಿದೆ ಕಂದು ಬಣ್ಣದಲ್ಲಿ ನಮಗೆ ಕಂಡುಬರ್ತಾ ಇದೆ ಅಂದರೆ ಇದಕ್ಕೆ ಕಾರಣ ಈ ಹಸಿರು ಶೈವಲಗಳ ಜೊತೆ ಸಾಂಥೋಫಿಲ್ ಎಂಬ ವರ್ಣಕ ಸೇರಿ ಈ ಹೊಂಡದಲ್ಲಿರುವ ನೀರು ಕಂದು ಬಣ್ಣದಲ್ಲಿ ನಮಗೆ ಕಂಡುಬರ್ತಾ ಇದೆ ಈಗ ಶೈವಲಗಳಲ್ಲಿ ಮೂರನೇ ವಿಭಾಗ ಹಸಿರು ಶೈವಲಗಳು ಈ ಹೊಂಡದಲ್ಲಿ ನಿಮಗೆ ನೋಡಬಹುದು ಇಲ್ಲಿ ನೀರೆಲ್ಲ ಹಸಿರು ಬಣ್ಣದಲ್ಲಿ ನಮಗೆ ಕಾಣಿಸ್ತಾ ಇದೆ ಯಾಕಾಗಿರಬಹುದು ಈ ಹೊಂಡದಲ್ಲಿರುವ ನೀರು ಹಸಿರು ಬಣ್ಣದಲ್ಲಿ ನಮಗೆ ಕಂಡುಬರ್ತಾ ಇದೆ ಇದಕ್ಕೆ ಕಾರಣವೇನು ಏನಂದ್ರೆ ಈ ಆಲ್ಗೆಗಳಲ್ಲಿ ಹರಿತು ಎಂಬ ವರ್ಣಕ ಮಾತ್ರ ಸೇರಿರುತ್ತೆ ಅಂದ್ರೆ ಇದರ ಜೊತೆ ಬೇರೆ ಯಾವ ವರ್ಣಕವೂ ಸೇರುವುದಿಲ್ಲ ಹರಿತು ಮಾತ್ರ ಒಂದು ವರ್ಣಕ ಈ ಆಲ್ಗೆಗಳಲ್ಲಿ ಹಸಿರು ಆಲ್ಗೆಗಳಲ್ಲಿ ನಮಗೆ ಕಂಡುಬರ್ತಾ ಇದೆ ಅದುದರಿಂದ ಈ ಶೈವಲಗಳನ್ನು ನಾವು ಹಸಿರು ಶೈವಲಗಳು ಅಥವಾ ಹಸಿರು ಆಲ್ಗೆ ಎಂದು ಕರೆಯುತ್ತೇವೆ ಈ ಶೈವಲಗಳ ಹೆಸರೇ ಸೂಚಿಸುತ್ತದೆ ಹಸಿರು ಹಸಿರು ಎಂದರೆ ಅರಿತು ಈ ಹಸಿರು ಆಲ್ಗೆಗಳಲ್ಲಿ ಕೇವಲ ಅರಿತು ಎಂಬ ವರ್ಣಕ ಮಾತ್ರ ಇರುತ್ತೆ ಈ ಕ್ಲೋರೋಫಿಲ್ ಅಂದರೆ ಗೊತ್ತುಂಟು ನಿಮಗೆ ಹರಿತು ಹರಿತನ ಇಂಗ್ಲಿಷ್ ಅಲ್ಲಿ ನಾವು ಕ್ಲೋರೋಫಿಲ್ ಎಂದು ಕರೆಯುತ್ತೇವೆ ಕ್ಲೋರೋಫಿಲ್ ಅಂದರೆ ಅರಿತು ವರ್ಣಕ ಅತ್ಯಧಿಕವಿರುವ ಆಲ್ಗೆಯ ಗುಂಪು ಯಾವುದೆಂದರೆ ಹಸಿರು ಶೈವಲಗಳು ಸಸ್ಯಗಳನ್ನು 5 ವಿಭಾಗಗಳಾಗಿ ವರ್ಗೀಕರಿಸಲಾಗಿದೆ ಎಂದು ಹೇಳಿದೆ ಅದರಲ್ಲಿ ಮೊದಲನೆಯ ವಿಭಾಗದ ಬಗ್ಗೆ ನಾವು ಕಲ್ತೆ ಮೊದಲನೆಯ ವಿಭಾಗ ಯಾವುದು ಆಲ್ಗೆಗಳು ಅಥವಾ ಶೈವಲಗಳು ಇನ್ನೊಂದು ಹೆಸರಲ್ಲಿ ನಾವು ಇದನ್ನು ಪಾಚಿ ಎಂದು ಕರೆಯುತ್ತೇವೆ ನಮ್ಮ ಹಳ್ಳಿಗಳಲ್ಲಿ ಕೆಲವೊಂದು ಹೊಂಡಗಳಲ್ಲಿ ಈ ಶೈವಲಗಳು ಅಥವಾ ಆಲ್ಗೆಗಳನ್ನು ನಾವು ನೋಡುತ್ತೇವೆ ಈ ಆಲ್ಗೆಗಳನ್ನು ಪ್ರತ್ಯೇಕವಾಗಿ ನೀವು ಗಮನಿಸಿ ಈ ಆಲ್ಗೆಗಳಲ್ಲಿ ನಾವು ನೋಡಬಹುದು ಬೇರು ಕಾಂಡ ಎಲೆ ಎಂಬ ಭಾಗಗಳು ರೂಪುಗೊಂಡಿಲ್ಲ ಆದುದರಿಂದ ಈ ವರ್ಗಕ್ಕೆ ಸೇರಿದ ಸಸ್ಯಗಳನ್ನು ಆಲ್ಗೆಗಳು ಅಥವಾ ಶೈವಲಗಳು ಎಂದು ಕರೆಯುತ್ತೇವೆ ಹಾಗೂ ಈ ವರ್ಗಕ್ಕೆ ಸೇರಿದ ಸಸ್ಯಗಳ ಬೇರುಗಳನ್ನು ನಮಗೆ ಗಮನಿಸಲು ಸಾಧ್ಯವಿಲ್ಲ ಅದು ತಾಯಿ ಬೇರ ಅಥವಾ ನಾರು ಬೇರ ಎಂದು ವರ್ಗೀಕರಿಸಲು ನಮಗೆ ಸಾಧ್ಯವಿಲ್ಲ ಯಾಕೆಂದರೆ ಈ ಸಸ್ಯ ವಿಭಾಗಗಳಲ್ಲಿ ಬೇರು ಕಾಂಡ ಹಾಗೂ ಎಲೆ ಎಂಬ ಅವಯವಗಳು ಪೂರ್ಣವಾಗಿ ರೂಪುಗೊಂಡಿಲ್ಲ ಅದುದರಿಂದ ಇದರ ಬೇರು ವ್ಯೂಹವನ್ನು ತಾಯಿ ಬೇರ ಅಥವಾ ನಾರು ಬೇರ ಎಂದು ವರ್ಗೀಕರಿಸಲು ಸಾಧ್ಯವಿಲ್ಲ ಈ ಆಲ್ಗೆಗಳಿಗೆ ಒಂದು ಉದಾಹರಣೆ ಎಂದರೆ ಸ್ಪೈರೋಗೈರಾ ಸ್ಪೈರೋಗೈರಾ ಈ ಆಲ್ಗೆಗಳ ಗುಂಪಿಗೊಂದು ಉತ್ತಮ ಉದಾಹರಣೆಯಾಗಿದೆ ಎರಡನೇ ವಿಭಾಗ ಬ್ರಯೋಫೈಟ್ಗಳು ಅಥವಾ ಹಾವಸೆ ಸಸ್ಯಗಳು ಕನ್ನಡದಲ್ಲಿ ನಾವು ಇದನ್ನು ಹಾವಸೆ ಸಸ್ಯಗಳು ಎಂದು ಕರೀತೇವೆ ಇಂಗ್ಲಿಷ್ ಭಾಷೆಯಲ್ಲಿ ಇದನ್ನು ಬ್ರಯೋಫೈಟ್ಗಳು ಎಂದು ಕರೀತೇವೆ ಇವುಗಳು ಹಾವಸೆ ಸಸ್ಯಗಳು ಈ ಸಸ್ಯಗಳು ಉಭಯವಾಸಿ ಸಸ್ಯಗಳು ನಾವು ಮೊದಲಿನ ತರಗತಿಯಲ್ಲಿ ಕಲಿತಿದ್ದೇವೆ ಉಭಯವಾಸಿ ಪ್ರಾಣಿಗಳ ಬಗ್ಗೆ ಉಭಯವಾಸಿ ಪ್ರಾಣಿಗಳು ಎಂದರೆ ಯಾವುದು ನೀರಿನಲ್ಲೂ ನೆಲದಲ್ಲೂ ಎರಡರಲ್ಲೂ ವಾಸಿಸುವ ಪ್ರಾಣಿಗಳನ್ನು ಉಭಯವಾಸಿ ಪ್ರಾಣಿಗಳು ಎಂದು ಕರೆಯುತ್ತೇವೆ ಅದೇ ರೀತಿ ಈಗ ನಾವು ಕಲಿಯುವ ಎರಡನೇ ಸಸ್ಯದ ವಿಭಾಗ ಹಾವಸೆ ಸಸ್ಯಗಳು ಈ ಸಸ್ಯಗಳು ಕೂಡ ಉಭಯವಾಸಿ ಸಸ್ಯಗಳು ಹಾವಸೆ ಸಸ್ಯಗಳು ಬೆಳವಣಿಗೆ ಆಗಬೇಕಾದರೆ ಮೊದಲು ನೀರಿನಲ್ಲಿ ಇರುತ್ತೆ ನಂತರ ಹಾವಸೆ ಸಸ್ಯಗಳು ಮಣ್ಣನ್ನು ಹುಡುಕಿಕೊಂಡು ಬರುತ್ತೆ ಆಗ ಅದಕ್ಕೆ ನೀರಿನಲ್ಲಿ ಮಣ್ಣಿನ ಗುಡ್ಡೆಗಳು ಸಿಗುತ್ತವೆ ಆ ಮಣ್ಣಿನ ಗುಡ್ಡೆಗಳಲ್ಲಿ ಕಾಂಡದ ರಚನೆ ಬೆಳೆದುಕೊಳ್ಳುತ್ತದೆ ಆ ಕಾಂಡದ ರಚನೆ ಬೆಳೆದ ನಂತರ ಅದು ಮಣ್ಣಿನ ಮೇಲೆ ಬೆಳೆಯಕ್ಕೆ ಶುರು ಮಾಡುತ್ತದೆ ನಂತರ ಈ ಸಸ್ಯ ವಿಭಾಗದಲ್ಲಿ ರೈಸಾಯ್ಡ್ ಎಂಬ ಒಂದು ರಚನೆ ರೂಪುಗೊಳ್ಳುತ್ತದೆ ರೈಸಾಯ್ಡ್ ಅಂದರೆ ಬೇರಿನಂತಹ ರಚನೆ ಈ ಸಸ್ಯ ವಿಭಾಗದ ಅಂದರೆ ಹಾವಸೆ ಸಸ್ಯಗಳ
ಬೇರು ಪೂರ್ಣವಾಗಿ ರೂಪುಗೊಂಡಿರುವುದಿಲ್ಲ ಅದುದರಿಂದ ಈ ಸಸ್ಯಗಳ ಬೇರು ವ್ಯೂಹವನ್ನು ನಮಗೆ ತಾಯಿ ಬೇರು ವ್ಯೂಹವ ಅಥವಾ ನಾರು ಬೇರು ವ್ಯೂಹವ ಎಂದು ಗಮನಿಸಲು ಸಾಧ್ಯವಿಲ್ಲ ಮೂರನೇ ವಿಭಾಗ ಜರಿ ಸಸ್ಯಗಳು ಇಂಗ್ಲಿಷ್ ಭಾಷೆಯಲ್ಲಿ ಇದನ್ನು ಟೆರಿಡೋಫೈಟ್ಗಳು ಎಂದು ಕರೆಯುತ್ತೇವೆ ಈ ಸಸ್ಯಗಳು ತೇವಾಂಶ ಭರಿತವಾದ ಸ್ಥಳದಲ್ಲಿ ಬೆಳೆದಿರುವುದನ್ನು ನಾವು ಕಾಣುತ್ತೇವೆ ನೀವಿಲ್ಲಿ ಚಿತ್ರದಲ್ಲಿ ನೋಡಬಹುದು ಈ ಜರಿ ಸಸ್ಯಗಳು ಈ ಜರಿ ಸಸ್ಯಗಳಲ್ಲಿ ಸಾಗಾಟ ಕೊಳವೆಗಳಾದ ನೀರ್ಗೊಳವೆ ಆಹಾರ ಕೊಳವೆಗಳು ಮೊದಲು ರೂಪುಗೊಂಡವು ಬೇರು ಕಾಂಡ ಎಲೆ ಎಂಬಿವುಗಳು ಇದರಲ್ಲಿ ರೂಪುಗೊಂಡಿವೆ ಆದರೆ ಬಹಳ ವಿಪುಲವಾದ ಒಂದು ಬೇರು ವ್ಯೂಹ ಇವುಗಳಲ್ಲಿ ಉಂಟಾಗಲಿಲ್ಲ ಆದುದರಿಂದ ಇವುಗಳ ಬೇರುಗಳನ್ನು ರೈಸಾಯ್ಡ್ ಎಂದು ಹೆಸರಿಸಲಾಗಿದೆ ಈ ಸಸ್ಯವರ್ಗಕ್ಕೆ ಉತ್ತಮ ಉದಾಹರಣೆ ಅಜೋಲಾ ಈ ಜರಿ ಸಸ್ಯಗಳು ಹೂಗಳನ್ನು ಹೊಂದಿರುವುದಿಲ್ಲ ನೀವು ಚಿತ್ರದಲ್ಲಿ ಈ ಸಸ್ಯಗಳನ್ನು ನೋಡಬಹುದು ನೋಡಿ ಈ ಚಿತ್ರವನ್ನು ಗಮನಿಸಿ ಈ ಸಸ್ಯದ ವಿವಿಧ ಭಾಗಗಳನ್ನು ನೀವು ಗಮನಿಸಿ ನಮಗೆ ಬೇರು ಕಾಂಡ ಎಲೆ ಕಂಡುಬರುತ್ತದೆ ಆದರೆ ಬಹಳ ಒಂದು ವಿಪುಲವಾದ ಬೇರು ಈ ಸಸ್ಯ ವಿಭಾಗದಲ್ಲಿ ನಮಗೆ ಕಂಡುಬರುವುದಿಲ್ಲ ಈ ಸಸ್ಯಗಳಲ್ಲಿ ನಮಗೆ ಹೂಗಳು ಕೂಡ ಕಂಡುಬರುವುದಿಲ್ಲ ನಾಲ್ಕನೇ ವಿಭಾಗ ಅನಾವೃತ ಬೀಜ ಸಸ್ಯಗಳು ಇದನ್ನು ಇಂಗ್ಲಿಷ್ ಭಾಷೆಯಲ್ಲಿ ಜಿಮ್ನೋಸ್ಪರ್ಮ್ ಎಂದು ಕರೆಯುತ್ತೇವೆ ಇಲ್ಲಿ ಒಂದು ಸಸ್ಯವನ್ನು ನೀವು ನೋಡುತ್ತೀರಿ ಇದನ್ನು ಸೈಕಸ್ ಎಂದು ಕರೆಯುತ್ತೇವೆ ಈ ಸಸ್ಯವನ್ನು ಗಮನಿಸಿ ಈ ಅನಾವೃತ ಸಸ್ಯಗಳು ಬೀಜಗಳನ್ನು ಸಸ್ಯದ ಹೊರಭಾಗದಲ್ಲಿಯೇ ಹೊಂದಿರುತ್ತವೆ ಹಾಗೂ ಈ ಸಸ್ಯದ ಎಲೆಗಳು ದೊಡ್ಡದಾಗಿರುತ್ತವೆ ಈ ಸಸ್ಯದ ಬೇರು ವ್ಯೂಹ ತಾಯಿ ಬೇರು ವ್ಯೂಹವಾಗಿದೆ ಗೊತ್ತಾಯ್ತಲ್ಲ ನಿಮಗೆ ಅನಾವೃತ ಬೀಜ ಸಸ್ಯಗಳ ವಿಶೇಷತೆ ಇನ್ನೊಮ್ಮೆ ಈ ಚಿತ್ರವನ್ನು ಗಮನಿಸಿ ಎಲ್ಲಾ ಭಾಗಗಳನ್ನು ನೀವು ಗಮನಿಸಬೇಕು ಈ ಸಸ್ಯ ವಿಭಾಗವನ್ನು ನಾವು ಏನೆಂದು ಕರೆಯುತ್ತೇವೆ ಅನಾವೃತ ಬೀಜ ಸಸ್ಯಗಳು ಅಂದರೆ ಈ ಸಸ್ಯದಲ್ಲಿ ಬೀಜಗಳು ಸಸ್ಯದ ಹೊರಭಾಗದಲ್ಲಿ ನಮಗೆ ಕಂಡುಬರುತ್ತವೆ ಐದನೇ ವಿಭಾಗ ಆವೃತ ಬೀಜ ಸಸ್ಯಗಳು ಇಂಗ್ಲಿಷ್ ಭಾಷೆಯಲ್ಲಿ ಇದನ್ನು ಆಂಜಿಯೋಸ್ಪರ್ಮ್ ಎಂದು ಕರೆಯುತ್ತೇವೆ ಈ ಸಸ್ಯಗಳು ಅತ್ಯಂತ ಮೇಲ್ಮಟ್ಟದ ಸಸ್ಯಗಳು ಇವುಗಳಲ್ಲಿ ಎರಡು ವಿಧದ ಬೇರು ವ್ಯೂಹಗಳಿವೆ ತಾಯಿ ಬೇರು ಮತ್ತು ನಾರು ಬೇರು ಆವೃತ ಬೀಜ ಸಸ್ಯಗಳು ಅಂದ್ರೆ ಆ ಸಸ್ಯಗಳಲ್ಲಿ ಹೂ ನಮಗೆ ಕಂಡುಬರುತ್ತದೆ ಹೂ ಇರುತ್ತದೆ ಹಾಗೂ ಆ ಸಸ್ಯದ ಬೀಜಗಳು ಸೀಡ್ ಕೋಟೆಡ್ ಅಂದರೆ ಸಸ್ಯದ ಹೂವಿನ ಒಳಗೆ ನಮಗೆ ಕಂಡುಬರುತ್ತದೆ ಉದಾಹರಣೆಗೆ ದಾಸವಾಳದ ಹೂ ಸಸ್ಯ ಲೋಕದ ಐದು ವಿಭಾಗಗಳ ಬಗ್ಗೆ ನಾವು ಕಲ್ತಿದ್ದೇವೆ